ಕಾಂಗ್ರೆಸ್ಪೇಟೆ ಉತ್ತರ ಭೂಮಿಯಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಸಾಲು ಸಾಲಿಗೆ ಹೆಣ್ಣುಗಳು ಬರ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಒಂದು ಗಾದೆ ಇತ್ತು, ನಾನು ಕ್ಷೇಮ ಅಂತ ಕಾಗದ ಬರೀತಾ ಇದ್ರಿ. ಇವಾಗ ಆ ಕಾಲ ಬಂದಿದೆ. ಮೊದಲು ನಿಮ್ಮ ಕ್ಷೇಮ ನೋಡ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಉಪಯೋಗಿಸಿ, ಉಡಾಫೆ ಮಾತು ಬೇಡ. ಸರ್ಕಾರ ಯಾರು ಸತ್ರು ಅಂತ ರಜಾ ಕೊಡ್ತಾ ಇದ್ರು, ಪ್ರಧಾನಿಗೆ ಸತ್ರು, ಉಪ ಯಾರು ಸತ್ರು ಅಂತ ಗಣ್ಯರು ಸತ್ತಾಗ. ಈಗ ನಾವು ಬದುಕಲಿ ಅಂತ ರಜಾ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಉಡಾಫೆ ಬೇಡ, ನಮ್ಮ ಪ್ರಾಣ ನಮ್ಮ ಕೈಲಿದೆ. ನೋಡಿ ಇಲ್ಲಿ ಈ ಕಡೆ ಬಂದು ನೋಡಿ, ಎಷ್ಟು ಜನ, ಎಷ್ಟು ಸಾವಿರ ಜನ ಸಾಯ್ತಾ ಇದ್ದಾರೆ ನೋಡಿ. ನೋಡಿ ಕಾಣ್ತಾ ಇದೆಯಾ, ಇವತ್ತು ನನ್ನ ಸ್ನೇಹಿತರೊಬ್ರು ತೀರ್ಕೊಂಡ್ರು, ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತ ಬಂದಿದ್ದೀನಿ. ನಿಜವಾಗ್ಲೂ ಖುಷಿ, ತುಂಬಾ 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 ದುಃಖ ಆಗ್ತಾ ಇದೆ. ಸ್ನೇಹಿತರು ಯೋಚನೆ ಮಾಡಿ, ಉಡಾಫೆ ಬೇಡ, ಮಾಸ್ಕ್ ಹಾಕೊಳ್ಳಿ, ಮನೇಲಿ ಇರಿ. ಮನೇಲಿದ್ದಾಗ ನಿಮ್ಗೆ ಒಳ್ಳೇದಾಗುತ್ತೆ, ಅಪ್ಪ ಅಮ್ಮ ಕಾಪಾಡ್ಕೋಬಹುದು, ತನ್ನೇವರಾಗಿ ಕಾಪಾಡ್ಕೋ, ನೀವು ಚೆನ್ನಾಗಿರ್ಬೋದು. ನೋಡಿ ಇವತ್ತು ಎಷ್ಟು ಸಾಮ್ರಾಜ್ಯ ಸತ್ತೋಗಿದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಹಿಂಗಿದೆ. ದಯವಿಟ್ಟು ಸ್ನೇಹಿತರೆ ಮನೆ ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಉಡಾಫೆ ಬೇಡ, ಎಲ್ಲೂ ಸುತ್ತಾಡಬೇಡಿ, ಮನೇಲಿರಿ ಮನೇಲಿರಿ ಮನೇಲಿರಿ.